ಪ್ರಪಂಚ ಕೃಷ್ಣ ಮಹಾಯೋಗಿ ಅಂತ ಹೇಳುತ್ತೆ. ಕೆಲವರು ಹೇಳ್ತಾರೆ ಕೃಷ್ಣ ಸಂಖ್ಯಾ ಯೋಗದ ಪ್ರವರ್ತಕ ಅಂತ, ಇನ್ನು ಕೆಲವರು ಭಕ್ತಿ ಯೋಗಕ್ಕೆ ಅಂತಾರೆ, ಮತ್ತೆ ಕೆಲವರು ಜ್ಞಾನ ಯೋಗಕ್ಕೆ ಅಂತಾರೆ. ಕೆಲವರು ನನ್ನ ಹೇಗೆ ನಂಬಿದ್ದಾರೆ ಅಂದ್ರೆ ನಾನು ಅಷ್ಟಾಂಗ ಯೋಗದ ಸ್ವಾಮಿ ಅಂತ. ಆದ್ರೆ ಯೋಗ ಅಂದ್ರೆ ಏನು? ಯೋಗನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಏನಲ್ಲ, ಯಾಕೆ ಅಂದ್ರೆ ಯೋಗನ ಆಚರಣೆಗೆ ತರೋದು ತುಂಬಾ ಕಷ್ಟಕರವಾದ ಕೆಲಸ, ಅದಕ್ಕೆ ಅಭ್ಯಾಸದ ಅವಶ್ಯಕತೆ ಇದೆ. ಯೋಗ ಅನ್ನೋ ಪದದ ಅರ್ಥ ಸಹಯೋಗ. ಇದನ್ನ ನಾನು ಬಾಲ್ಯದಲ್ಲೇ ಕಲ್ತಿದ್ದೆ. ನನಗೆ ಬೆಣ್ಣೆ ತಿನ್ಬೇಕು ಅನಿಸ್ತಿತ್ತು, ಆದ್ರೆ ಅಮ್ಮ ಬೆಣ್ಣೆಯ ಮಡಿಕೆನ ಗೋಡೆಗೆ ನೇತಾಕ್ತಿದ್ಲು. ನಾನು ಅಲ್ಲಿವರೆಗೂ ಹೇಗ್ ತಲುಪೋದು ಅಂತ ಯೋಚಿಸ್ತಾ ಇದ್ದೆ. ಆಗ ನನಗೆ ಯೋಗದ ಬಗ್ಗೆ ಗೊತ್ತಾಯ್ತು. ಆಗ ಅರ್ಥ ಆಗಿದ್ದು ಅತಿ ಮುಖ್ಯವಾದ ಯೋಗ ಯಾವುದು ಅಂತ, ಸಹಯೋಗ, ಜೊತೆಗಿರೋದು. ನಾವು ಎಲ್ಲ ಗೆಳೆಯರು ಒಟ್ಟಿಗೆ ಬರ್ತಿದ್ವಿ, ಒಬ್ಬರ ಮೇಲೊಬ್ರು ಹತ್ತಿದ್ವಿ, ಆಗ ನಮಗೆ ಆ ಬೆಣ್ಣೆಯ ಮಡಿಕೆನ ತೆಗೆಯೋಕ್ ಸಾಧ್ಯವಾಗ್ತಿತ್ತು. ಆಮೇಲೆ ನಾವೆಲ್ಲರೂ ಆ ಬೆಣ್ಣೆಯ ಆನಂದವನ್ನ ಸವಿತಿದ್ವಿ. ಸಹಯೋಗ ಇದು ತುಂಬಾ ಮುಖ್ಯವಾದ್ದು. ಪಾಂಡವರು ಕೂಡ ಮಹಾಭಾರತದಲ್ಲಿ ಇದನ್ನೇ ಮಾಡಿದ್ದು, ಅವರ ಜೊತೆ ಯಾರೂ ಇರಲಿಲ್ಲ. ಸಹಯೋಗದಿಂದ ಎಷ್ಟೋ ವೀರರನ್ನ ತಮ್ಮ ಜೊತೆ ಸೇರಿಸ್ಕೊಂಡ್ರು, ಹಾಗಾಗಿ ಮಹಾಭಾರತದಂತಹ ಮಹಾಯುದ್ಧದಲ್ಲಿ ಅವರು ವಿಜಯ ಪಡ್ಕೊಂಡ್ರು. ರಾಮಾಯಣದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರ ಜೊತೆ ಯಾರೂ ಇರಲಿಲ್ಲ, ಸಹಯೋಗದಿಂದ ಅವರು ಕರಡಿ ಮತ್ತು ವಾನರ ಸೈನ್ಯವನ್ನ ತಮ್ಮ ಜೊತೆ ಸೇರಿಸ್ಕೊಂಡ್ರು. ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ರಾಕ್ಷಸ ರಾವಣನನ್ನ ಕೊಂದು ಹಾಕಿದ್ರು. ನೆನಪಿಟ್ಕೊಂಡಿರಿ, ಸಹಯೋಗದಿಂದ ನೀವು ಕೆಲಸ ಮಾಡೋದನ್ನ ಕಲ್ತು ಬಿಟ್ರೆ ಈ ಪ್ರಪಂಚದಲ್ಲಿ ಪಡ್ಕೊಳ್ಳದೆ ಇರುವಂತಹ ವಸ್ತು ಖಂಡಿತವಾಗ್ಲೂ ಯಾವುದೂ ಇಲ್ಲ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ.